ಅದೊಂದು ಅಸಮಾಧಾನದ ಬೆಂಕಿ ಯುದ್ಧ ಆರಂಭಕ್ಕೆ ಮೊದಲೇ ಕಾಂಗ್ರೆಸ್ಗೆ ಸಂಕಷ್ಟ ತಂದೊಡ್ಡಲಿದೆಯಾ ಅಥವಾ ಹಾಗೆ ತಣ್ಣಗಾಗುತ್ತಾ ವಿಧಾನಸಭೆ ಚುನಾವಣೆಗೆ ದಿನಗಣನೆ ಆರಂಭವಾಗಿದ್ದು ಮೂರು ಪಕ್ಷಗಳು ರಾಜ್ಯ ಪ್ರವಾಸ ಕೈಗೊಂಡು ಜನರ ವಿಶ್ವಾಸ ಗಳಿಸಲು ಅರಸಾಹಸ ನಡೆಸಿವೆ ಇಂತಹ ಹೊತ್ತಿನಲ್ಲೇ ಕಾಂಗ್ರೆಸ್ನಲ್ಲಿ ಆರಂಭವಾಗಿರುವ ಆಂತರಿಕ ದಳ್ಳುರಿ ಕಾಂಗ್ರೆಸ್ನ ಅಸ್ತಿತ್ವದ ಬೇರನ್ನೇ ಸುಡಲು ಆರಂಭಿಸಿದೆ ಚುನಾವಣೆಗೆ ಒಂದು ಸುತ್ತು ಜಂಟಿ ರಾಜ್ಯ ಪ್ರವಾಸ ಮುಗಿಸಿ ಬಂದಿರುವ ಸಿದ್ದರಾಮಯ್ಯ ಹಾಗೂ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಹೋದಲ್ಲಿ ಬಂದಲ್ಲಿ ಪಕ್ಷದ ಹೊಸ ಯೋಜನೆಗಳನ್ನು ಘೋಷಿಸುತ್ತಿರುವುದು ಪ್ರಣಾಳಿಕೆ ಸಮಿತಿ ಅಧ್ಯಕ್ಷರೂ ಆದ ಹಿರಿಯ ನಾಯಕ ಡಾಕ್ಟರ್ ಜಿ ಪರಮೇಶ್ವರ್ ಅಸಮಾಧಾನಕ್ಕೆ ಕಾರಣವಾಗಿದೆ ಸಿದ್ದರಾಮಯ್ಯ ದಲಿತ ನಾಯಕರ ವಿರೋಧಿ ಎನ್ನುವ ಅಭಿಯಾನ ಕೋಲಾರದಲ್ಲಿ ನಡೆಯುವ ಸಮಯದಲ್ಲೇ ಕಾಂಗ್ರೆಸ್ನಲ್ಲಿ ಮಹತ್ವದ ಬೆಳವಣಿಗೆ ನಡೆದಿದೆ ವಿರೋಧ ಪಕ್ಷದ ನಾಯಕ ಸಿದ್ದರಾಮಯ್ಯ ಹಾಗೂ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ವಿರುದ್ಧ ಬಂಡೆದ್ದ ಮಾಜಿ ಡಿಸಿಎಂ ಡಾಕ್ಟರ್ ಜಿ ಪರಮೇಶ್ವರ್ 2023ರ ಚುನಾವಣೆ ಪ್ರಣಾಳಿಕೆ ಸಮಿತಿ ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ಸಲ್ಲಿಸಲು ಮುಂದಾಗಿದ್ದಾರೆ ಚುನಾವಣಾ ಪ್ರಣಾಳಿಕೆ ಸಮಿತಿಯಲ್ಲಿ ಅಧ್ಯಕ್ಷನಾಗಿ ಇದ್ದರೂ ನನ್ನ ಗಮನಕ್ಕೆ ಬಾರದೆ ಕೆಲವೊಂದು ನಿರ್ಧಾರಗಳು ಆಗುತ್ತಿವೆ ಹೀಗಿರುವಾಗ ನಾನು ಪ್ರಣಾಳಿಕೆ ಸಮಿತಿ ಅಧ್ಯಕ್ಷನಾಗಿ ಯಾಕೆ ಇರಬೇಕು ಎಂದು ನೇರವಾಗಿ ಪ್ರಶ್ನಿಸಿದ್ದರು ಕರ್ನಾಟಕ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಆಗಿರುವ ರಣದೀಪ್ ಸುರ್ಜಿವಾಲಾ ಎದುರೇ ಬಂಡಾಯ ಭುಗಿಲೆದ್ದಿತ್ತು ಕಾಂಗ್ರೆಸ್ ಈಗಾಗಲೇ ಎರಡು ಮಹತ್ವದ ಯೋಜನೆಗಳನ್ನು ಘೋಷಣೆ ಮಾಡಿದೆ ಮೊದಲನೆಯದಾಗಿ 200 ಯೂನಿಟ್ ಉಚಿತ ವಿದ್ಯುತ್ ನೀಡುವ ಬಗ್ಗೆ ಘೋಷಿಸಲಾಗಿದೆ ಮತ್ತೊಂದು ಗೃಹಿಣಿಯರಿಗೆ ಪ್ರತಿ ತಿಂಗಳು 2000 ರೂಪಾಯಿ ನೀಡುವ ಬಗ್ಗೆಯೂ ಘೋಷಣೆ ಮಾಡಲಾಗಿದೆ ಮಂಗಳೂರಿಗೆ ಪ್ರತ್ಯೇಕ ಪ್ರಣಾಳಿಕೆ ನೀಡುವ ಬಗ್ಗೆಯೂ ಗೊತ್ತಿಲ್ಲ ಪರಿಸ್ಥಿತಿ ಹೀಗಿರುವಾಗ ಚುನಾವಣೆ ಪ್ರಣಾಳಿಕೆ ಸಮಿತಿ ಅಧ್ಯಕ್ಷ ಸ್ಥಾನಮಾನ ನನಗೆ ಬೇಡ ಅಂತ ಪರಮೇಶ್ವರ್ ರಾಜೀನಾಮೆ ನೀಡಲು ಮುಂದಾದಾಗ ರಣದೀಪ್ ಸಿಂಗ್ ಸುರ್ಜೇವಾಲಾ ಪರಮೇಶ್ವರ್ ಅವರನ್ನ ಮನವೊಲಿಸಲು ಸಾಕಷ್ಟು ಅರಸಾಹಸ ಮಾಡಿದ್ದಾರೆ ಕೊನೆಗೆ ಬಿಜೆಪಿ ಜೆಡಿಎಸ್ ಹಾಗೂ ಜನರಿಗೆ ತಪ್ಪು ಸಂದೇಶ ಹೋಗುತ್ತೆ ಅಂತ ಸುರ್ಜೇವಾಲಾ ಮನವೊಲಿಸಿದ್ದಾರೆ ಕಾಂಗ್ರೆಸ್ ಘೋಷಣೆ ಮಾಡಿರುವ ಎರಡು ಪ್ರಮುಖ ಅಂಶಗಳು ಚುನಾವಣಾ ಪ್ರಣಾಳಿಕೆ ಸಮಿತಿ ಅಧ್ಯಕ್ಷರಿಗೆ ಗೊತ್ತಿಲ್ಲ ಎಂದ ಮೇಲೆ ಡಿಕೆ ಶಿವಕುಮಾರ್ ಏಕಾಂಗಿಯಾಗಿ ಈ ನಿರ್ಧಾರ ಮಾಡುತ್ತಿದ್ದಾರಾ ಅನ್ನೋ ಪ್ರಶ್ನೆ ಸಹಜವಾಗಿ ಮೂಡುತ್ತದೆ ಇನ್ನು ಸಿದ್ದರಾಮಯ್ಯ ಕೂಡ ಶಿವಕುಮಾರ್ ಮಾತಿಗೆ ಸುಮ್ಮನೆ ತಲೆ ಆಡಿಸುತ್ತಿದ್ದಾರಾ ಅನ್ನೋ ಪ್ರಶ್ನೆಯೂ ಕಾಡುತ್ತದೆ ಒಂದು ವೇಳೆ ಬೇರೆ ಎಲ್ಲ ನಾಯಕರಿಗೂ ಈ ವಿಚಾರ ಗೊತ್ತಾದರೆ ಬಹಿರಂಗ ಆಗುವ ಭೀತಿಯಲ್ಲಿ ಉಭಯ ನಾಯಕರು ಗೌಪ್ಯವಾಗಿ ತಯಾರಿ ಮಾಡಿಕೊಂಡಿರಬಹುದು ಅನ್ನೋ ಮಾತುಗಳು ಕೇಳಿಬರುತ್ತಿದೆ ಒಂದು ವೇಳೆ ಸಿದ್ದರಾಮಯ್ಯಗೆ ಈ ಮಾಹಿತಿಯೇ ಇಲ್ಲದೆ ಘೋಷಣೆ ಮಾಡಿದ್ದರೆ ಡಾಕ್ಟರ್ ಜಿ ಪರಮೇಶ್ವರ್ಗಿಂತ ಮೊದಲು ಸಿದ್ದರಾಮಯ್ಯ ಅವರೇ ಸಿಡಿದು ಹೇಳುತ್ತಿದ್ದರು ಅಲ್ಲವೇ ಒಟ್ಟಾರೆ ಕಾಂಗ್ರೆಸ್ನಲ್ಲಿ ದಲಿತರ ಏಳಿಗೆ ಸಹಿಸಲ್ಲ ಅನ್ನೋ ಆರೋಪದ ನಡುವೆ ಈ ವಿಚಾರ ಸ್ಫೋಟ ಆಗಿರೋದು ಕಾಂಗ್ರೆಸ್ ಪಾಲಿಗೆ ಬಿಸಿ ತುಪ್ಪ ಆಗಿದೆ ಮತ್ತೊಂದೆಡೆ ಕೆಪಿಸಿಸಿ ಪ್ರಚಾರ ಸಮಿತಿ ಅಧ್ಯಕ್ಷರಾಗಿರುವ ಎಂ ಬಿ ಪಾಟೀಲ್ ಕೂಡ ಹಿರಿಯರ ನಡೆಯಿಂದ ಮುನಿಸಿಕೊಂಡಿದ್ದಾರೆ ತಾವು ಪ್ರಚಾರ ಸಮಿತಿ ಅಧ್ಯಕ್ಷರಾದರೂ ತಮಗೆ ಪ್ರಚಾರ ಸಿಗುತ್ತಿಲ್ಲ ಎನ್ನುವುದು ಬಬಲೇಶ್ವರ ಶಾಸಕರ ಅಳಲು ಕಾಂಗ್ರೆಸ್ನಲ್ಲಿ ಅದ್ದೂರಿ ಪ್ರಜಾಧ್ವನಿ ಯಾತ್ರೆ ನಡೆಯುತ್ತಿದ್ದರೂ ತಮಗೆ ಯಾವುದೇ ಪ್ರಾಮುಖ್ಯತೆ ನೀಡುತ್ತಿಲ್ಲ ಎಂದು ಎಂ ಬಿ ಪಾಟೀಲ್ ಅಸಮಾಧಾನಗೊಂಡಿದ್ದಾರೆ ಇದು ಮೊದಲ ಹಂತದ ಅಭ್ಯರ್ಥಿಗಳ ಪಟ್ಟಿ ಬಿಡುಗಡೆ ಮಾಡುವ ತಯಾರಿಯಲ್ಲಿರುವ ಕಾಂಗ್ರೆಸ್ಗೆ ಪ್ರಮುಖ ನಾಯಕರ ಅಸಮಾಧಾನ ಗಂಟಲಲ್ಲಿ ನಲ್ಲಿ ಮುಳ್ಳೆ ಸಿಕ್ಕಂತಾಗಿದೆ ಕೋಲಾರದಲ್ಲಿ ಕೈಯೊಳಗಿನ ಬೇಗುದಿ ಇನ್ನೂ ಆರಿಲ್ಲ ಕೆಎಚ್ ಮುನಿಯಪ್ಪ ಬೆಂಬಲಿಗರು ಕೈ ನಾಯಕರ ವಿರುದ್ಧ ಕೊತ ಕೊತ ಕುದಿಯುತ್ತಿದ್ದಾರೆ ನಿನ್ನೆ ಕೆಎಚ್ ಮುನಿಯಪ್ಪ ಪ್ರಜಾಧ್ವನಿ ಯಾತ್ರೆಗೆ ಹೋಗಲು ನಿರಾಕರಿಸಿದ್ದು ಮುನಿಯಪ್ಪನವರ ಮುನಿಸು ಇನ್ನೂ ಆರಿಲ್ಲ ಎಂಬುದು ಸ್ಪಷ್ಟಪಡಿಸಿದೆ ಮುನಿಯಪ್ಪ ಬೆಂಬಲಿಗರು ಬಹಿರಂಗವಾಗಿಯೇ ನಾಯಕರ ನಡೆಯನ್ನ ಟೀಕಿಸುತ್ತಿರುವುದು ತಲೆನೋವು ತಂದಿದೆ ಇನ್ನು ಕೂಸು ಹುಟ್ಟುವ ಮುನ್ನವೇ ಕುಲಾವಿ ಹೊಲೆಯಲು ಸಿದ್ಧವಾಗಿರುವ ಕಾಂಗ್ರೆಸ್ನಲ್ಲಿ ಸಿಎಂ ಫೈಟ್ ಕೂಡ ಜೋರಾಗಿಯೇ ಇದೆ ಸಿದ್ದು ಡಿಕೆಶಿ ಪರಮೇಶ್ವರ್ ಈ ತ್ರಿಮೂರ್ತಿಗಳ ನಡುವೆ ಸಿಎಂ ಗಾದಿಯ ಪೈಪೋಟಿ ಏರ್ಪಟ್ಟಿದ್ದು ಮನೆಯೊಂದು ಮೂರು ಬಾಗಿಲು ಎಂಬಂತಾಗಿದೆ ಒಳಜಗಳ ಸ್ವಪ್ರತಿಷ್ಠೆ ಕಾಲೆಳೆಯುವ ತಂತ್ರಗಾರಿಕೆಯನ್ನು ಮೂವರು ನಾಯಕರು ಸದ್ದಿಲ್ಲದೆ ಮಾಡ್ತಾ ಇದ್ದಾರೆ ಅಲ್ಲಿಗೆ ಅಧಿಕಾರಕ್ಕೆ ಇರುವ ಉಮೇದಿನಲ್ಲಿರುವ ಕಾಂಗ್ರೆಸ್ನಲ್ಲೂ ಎಲ್ಲವೂ ಸರಿಯಿಲ್ಲ ಪಕ್ಷದೊಳಗಿನ ಅತೃಪ್ತ ಈಗ ಬೂದಿ ಮೆಚ್ಚಿದ ಕೆಂಡ ಬೆಂಕಿ ಮಾತ್ರ ಇನ್ನೂ ತಣ್ಣಗಾಗಿಲ್ಲ.